ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆಭರಣ ಅಂದ್ರೆ ನಮ್ಮೆಲ್ಲ ಹೆಣ್ಮಕ್ಳಿಗೆ ಎಷ್ಟು ಇಷ್ಟ ಅಲ್ವಾ? ಸೊ ಆಭರಣಗಳ ಮಳಿಗೆ ಹೋದ್ವಿ ಅಂದ್ರೆ ನಾವು ನೋಡ್ತಾ ನೋಡ್ತಾ ಎಷ್ಟು ಮಗ್ನ ಆಗಿರ್ತೀವಿ ಅಂದ್ರೆ ನಮ್ಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಸೊ ಇಷ್ಟು ಇಷ್ಟದ ಒಂದು ಆಭರಣಗಳ ಬಗ್ಗೆ ಸುಹಾಸಿನಲ್ಲಿ ಎಪಿಸೋಡ್ ಮಾಡದೇ ಇದ್ರೆ ಹೇಗೆ? ಎಸ್, ನಮ್ಮ ಮಹಿಳಾ ಮಣಿಗೋಸ್ಕರನೇ ವಿಶೇಷವಾದಂತಹ ಜ್ಯುವೆಲ್ರಿ ಎಪಿಸೋಡ್ ಇವತ್ತಿನ ನಮ್ಮ ಸುಹಾಸಿನಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬಿತಾ. ಬಟ್ಟೆ ಅಷ್ಟೇ, ಹೆಣ್ಮಕ್ಳು ಇಷ್ಟಪಡುವ ಮತ್ತೊಂದು ವಸ್ತು ಅಂದರೆ ಆಭರಣ. ಆಭರಣ ಅಂದರೆ ಮಾರಿಯರಿಗೆ ಪಂಚಪ್ರಾಣ ಅಂತಲೇ ಹೇಳ್ಬೋದು. ಆಭರಣ ಶೋರೂಮ್ಗೆ ಹೋಗ್ಬಿಟ್ವಿ ಅಂದರೆ ಯಾವ್ದು ಡಿಸೈನ್ ನೋಡೋದು, ಯಾವ್ದು ಬಿಡೋದು, ಯಾವ್ದು ಕೊಂಡ್ಕೊಳ್ಳೋದು ಅಂತ ಅಷ್ಟೊಂದು ಆಸೆಯಿಂದ ನೋಡ್ತಾರೆ. ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಈ ಪರ್ಚೇಸಿಂಗಲ್ಲಿ ನಿಂತ್ವಿ ಅಂದರೆ. ಸೊ ಆಭರಣ ಅಂತಂದ್ರೂ ಸ್ಪೆಷಲಿ ನಾನು ಇವತ್ತು ನಿಮಗೆ ಕೊಡಗಿನ ಆಭರಣಗಳನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಮಡಿಕೇರಿ ಸೈಡಲ್ಲಿ ಯೂಸ್ ಮಾಡುವಂಥ ಟ್ರೆಡಿಷ್ನಲ್ ಜ್ಯುವೆಲ್ರಿಗಳನ್ನು, ಅದರ ಒಂದು ವಿಶೇಷತೆಯನ್ನು ಇವತ್ತು ನಾನು ಪರಿಚಯ ಮಾಡಿಕೊಡ್ತೀನಿ. ಹಾಗೆಯೇ ಮುಲಿಯಾಲ್ ಒಂದು ಶೋರೂಮಲ್ಲಿ ಇದ್ದೀವಿ ನಾವು ಇವಾಗ ಸದ್ಯಕ್ಕೆ. ಇಲ್ಲಿನ ಒಂದು ಮೇಕಿಂಗ್ ಡಿಸೈನ್ ಇರ್ಬೋದು ಅಥವಾ ಸ್ಪೆಷಾಲಿಟಿ ಇರ್ಬೋದು, ಈ ಕೊಡಗಿನಲ್ಲಿ ಏನೆಲ್ಲ ಯೂಸ್ ಮಾಡ್ತಾರೆ, ಈ ಬಗ್ಗೆ ತಿಳಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ಜ್ಯುವೆಲ್ರಿ ಡಿಸೈನರ್ ಸೌಮ್ಯ. ಬನ್ನಿ, ಅವ್ರನ್ನೇ ಕೇಳೋಣಂತೆ. ಸೌಮ್ಯ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಸೌಮ್ಯ. ಇಲ್ಲಿ ಆ್ಯಕ್ಚುಲಿ ನಿಮ್ಮಲ್ಲಿ ಸ್ಪೆಷಲಿ ನಾನು ಇವತ್ತು ತಿಳ್ಕೊಳಕ್ಕೆ ಬಂದಿರೋದು ಮುಲಿಯಾದಲ್ಲಿ ಕೂರ್ ಸ್ಪೆಷಲಿ ಜ್ಯುವೆಲ್ರಿ ಏನೇನಿದೆ ಅಂತ. ಏನೇನು ಜ್ಯುವೆಲ್ರಿ ಯೂಸ್ ಮಾಡ್ತಾರೆ ಅವರೆಲ್ಲ? ಯಾವೆಲ್ಲ ಅಂದರೆ, ಫಸ್ಟಿಗೆ ಪತ್ತಾಕಿ ಇದೆ, ಕೊಕ್ಕೆ ತಾತಿ ಇದೆ, ಗಾಂಚು ಜೋಮಾಲೆ ಇದೆ, ಮತ್ತು ಥ್ರೆಡ್ ಜೋಮಾಲೆ ಇದೆ, ಕಡಗ ಬ್ಯಾಂಗಲ್ ಇದೆ, ಕಡಗ ನೆಕ್ಲೆಸ್ ಉಂಟು, ಮತ್ತು ಕಡಗ ಓಲೆ ಇದೆ, ಮತ್ತು ಕೊಕ್ಕೆ ತಾತಿ ಓಲೆ ಇದೆ, ಕೊಕ್ಕೆ ತಾತಿ ರಿಂಗ್ ಇದೆ. ತುಂಬ ಅಂದರೆ ಕೊಡಗಿನಲ್ಲಿ ಯೂಸ್ ಮಾಡೋಂಥ, ಅಂದರೆ ಟ್ರೆಡಿಷ್ನಲ್ ಆಗಿ ಯೂಸ್ ಮಾಡೋಂಥ ಮದುವೆಗೆಲ್ಲ ಇರುವಂಥ ಆರ್ನಮೆಂಟ್ಸ್ ಎಲ್ಲ ಇದೆ. ಕೊಕ್ಕೆ ತಾತಿ ಅದೇನು ಡಿಫ್ರೆಂಟ್ ಆಗಿದೆಲ್ಲ ಹೆಸರು, ಏನು ಆ್ಯಕ್ಚುಲಿ ಯಾವ ಥರ ಜ್ಯುವೆಲ್ರಿ? ಕೊಕ್ಕೆ ತಾತಿ ಅಂದರೆ ನಮ್ಮ ಕೂರ್ಗಿಸಲ್ಲಿ ಹುಡುಗಿಯರ ಹಾಕುವಂಥ, ಅಂದರೆ ಮ್ಯಾರೇಜ್ ಟೈಪಲ್ಲಿ ಹಾಕ್ತಾರೆ, ಇಲ್ಲಾಂದರೆ ಫಂಕ್ಷನ್ ವೇರ್ ಮಾಡ್ತಾರೆ ಅದನ್ನು. ಓಕೆ, ತೋರಿಸ್ತೀರಾ ಯಾವ ಥರದಕ್ಕೆ ಕೊಕ್ಕೆ ತಾತಿ ಅಂತಾರೆ ಅಂತ? ಈ ಟೈಪಿಗೆ ಕೊಕ್ಕೆ ತಾತಿ ಅಂತ ಹೇಳ್ತಾರೆ. ಇದರಲ್ಲಿ ಮಧ್ಯೆ ಇರುವಂಥದ್ದು ಲಕ್ಷ್ಮಿ, ಮೇಲೆ ನಾಗ ಇರುತ್ತೆ, ಇದೆರಡರಲ್ಲಿ ಹೂವ ಇರುತ್ತೆ. ಕೆಳಗಡೆ ನಾವು ಯಾವ ಟೈಪ್ ಆದರೂ ಹಾಕ್ಸ್ಬೋದು, ಬಂಚ್ ಇರುತ್ತೆ ಅಂದರೆ ಪರ್ಲ್ ಬಂಚ್ ಇರುತ್ತೆ, ಕೋರಲ್ ಬಂಚ್ ಇರುತ್ತೆ, ರೂಬಿ ಇಷ್ಟ ಆದರೆ ರೂಬಿ ಹಾಕ್ಸ್ಬೋದು, ಮತ್ತು ಏನಿವೆ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಕಸ್ಟಮರ್ಗೆ ಆ ಬಂಚನ ಚಂದ್ರನ ಆಕಾರದಲ್ಲಿ ಇರುತ್ತೆ, ಅರ್ಧ ಚಂದ್ರನ ಆಕಾರದಲ್ಲಿ ಇರುತ್ತೆ. ಓಕೆ, ಇದಕ್ಕೆ ಮ್ಯಾಚಿಂಗು, ಇದು ಗುಂಡು ಸರ ಅಂತ ಹೇಳಿ ಇದಕ್ಕೆ ಇದು ಮ್ಯಾಚಿಂಗ್ ಆಗಿ ಹಾಕುವಂಥದ್ದು. ಇವಾಗ ನಾನು ವೇರ್ ಮಾಡಿರೋದು ಇದು ಕುಚ್ಚು ಜೋಮಾಲೆ ಅಂತ ಹೇಳ್ತಾರಲ್ವಾ, ಈ ಜೋಮಾಲೆಗಳಲ್ಲೂ ಕೂಡ ವೆರೈಟಿ ಇದೆ? ವೆರೈಟಿ ಇದೆ, ಇದರಲ್ಲಿ ಎರಡು ಟೈಪ್ ಇದೆ, ಒಂದು ಕುಚ್ಚು ಜೋಮಾಲೆ, ಇನ್ನೊಂದು ಗಾಂಚು ಜೋಮಾಲೆ ಅಂತ. ಇದು ಗಾಂಚು ಜೋಮಾಲೆ ಅಂದರೆ ಸಾಲಿಡ್, ಇದರಲ್ಲಿ ವ್ಯಾಕ್ಸ್ ಇರೋದ್ರಿಲ್ಲ, ಇದರಲ್ಲಿ ವ್ಯಾಕ್ಸ್ ಇರುತ್ತೆ. ಈ ಎರಡು ಒಂದೇ ಗ್ರಾಮ್ ಇರುತ್ತೆ, ಆ್ಯಕ್ಚುಲಿ ಇದು 24 grams ಇದೆ, ಇದು 24 grams ಇದೆ. ಇದಕ್ಕಿರೋ ವ್ಯತ್ಯಾಸ, ಇದರಲ್ಲಿ ವ್ಯಾಕ್ಸ್ ಇರೋದ್ರಿಂದ ದಪ್ಪ ಕಾಣಿಸುತ್ತೆ, ಇದು ಸಾಲಿಡ್ ಇರೋದ್ರಿಂದ ಸಣ್ಣ ಇರುತ್ತೆ. ಕುಚ್ಚು ಹಾಕಿರೋದ್ರಿಂದ ಅದಕ್ಕೆ ಕುಚ್ಚು ಜೋಮಾಲೆ ಅಂತ, ಇದು ಪ್ಲೈನ್ ಆಗಿರೋದು, ಪ್ಲೈನ್ ಇರೋದು, ಈ ಥರ ಇರೋದಕ್ಕೆ ಗಾಂಚು ಅಂತ ಹೇಳೋದು. ಇದು ಕೂಡ ಕೊಡಗಿನಲ್ಲಿ ತುಂಬ ಫೇಮಸ್, ಕೊಡಗಿನಲ್ಲಿ ಫೇಮಸ್ ಇದೆ. ಓಕೆ, ಬೇರೆ ಏನು ವೆರೈಟಿ ಇದೆ ಇದರಲ್ಲಿ? ಅದು ಬಿಟ್ಟರೆ ಪತಾಕ್ ಬರುತ್ತೆ, ಇದು ಪತಾಕ್ ಅಂತ ಹೇಳಿ, ಇದು ಮದುವೆ ಹುಡುಗಿಗೆ ತಾಯಿ ಕಟ್ಟುವಂಥದ್ದು, ಗಂಡ ಕಟ್ಟೋದಿಲ್ಲ ಅವರಿಗೆ. ಕರಿಮಣಿ ಅಂತ ಎಂತ ಇರಲ್ಲ, ನಮ್ಮ ಕರ್ನಾಟಕದಲ್ಲಿ ಹುಡುಗಿರಿಗೆಲ್ಲ ಗಂಡ ಕಟ್ಟುವಂಥ ತಾಳಿ ಇರುತ್ತೆ, ಈಗ ಮಂಗಳೂರು ಅನ್ಸಿರ್ಬೋದು, ಮೈಸೂರಲ್ಲಿರ್ಬೋದು, ಬ್ಯಾಂಗ್ಳೂರಲ್ಲಿ, ಆದರೆ ಅಲ್ಲಿ ಮಾತ್ರ ಕೊಡಗಿನಲ್ಲಿ ತಾಯಿ ಕಟ್ತಾರೆ ಇದನ್ನು, ಅವರಿಗೆ ಗಂಡ ತಾಳಿ ಕಟ್ಟೋದಿಲ್ಲ. ಸೊ ಸಾಮಾನ್ಯವಾಗಿ ಈ ಒಂದು ಕೊಡಗು ಕೂರ್ಗ್ ಜ್ಯುವೆಲ್ರಿ ಇರ್ಬೋದು, ಸ್ಪೆಷಲ್ ಟ್ರೆಡಿಷ್ನಲ್ ಜ್ಯುವೆಲ್ರಿ, ಯಾವ ಸೀಸನಲ್ಲಿ ಜಾಸ್ತಿ ಕೊಡಗಿನವ್ರು ಬಂದು ತಗೊಂಡೋಗ್ತಾರೆ? ಮದುವೆ ಟೈಮಲ್ಲಿ. ಓಕೆ, ಅದು ಬಿಟ್ಟರೆ ಬೇರೆ ಫಂಕ್ಷನ್ಸಲ್ಲಿ ಆ್ಯಕ್ಚುಲಾಗಿ ಅವ್ರ ಹತ್ರ ಏನು ಟ್ರೆಡಿಷ್ನಲಲ್ಲಿ ಏನು ಆರ್ನಮೆಂಟ್ ಇರಲ್ವೋ ಆರ್ನಮೆಂಟ್ನ ಅವ್ರು ಪರ್ಚೇಸ್ ಮಾಡ್ತಾರೆ. ಈಗ ಆ್ಯಕ್ಚು ಈ ವರ್ಷ ಜೋಮಾಲೆ ಇರ್ಬೋದು, ನೆಕ್ಸ್ಟ್ ವರ್ಷ ಈಗ ಕೊಕ್ಕೆ ತಾತಿ ಇಲ್ಲದೆ ಇರ್ಬೋದು, ಅವಾಗ ಅವರು ಪರ್ಚೇಸ್ ಮಾಡೋ ಸಾಧ್ಯತೆ ಇರುತ್ತೆ. ಬಳೆಗಳಲ್ಲಿ ಏನು ವೆರೈಟಿ ಇದೆ ಕೂರ್ಗೀಸ್ ಬಳೆಗಳಲ್ಲಿ? ಬಳೆಯಲ್ಲಿ ಕಡಗ ಬ್ಯಾಂಗಲ್ ಅಂತ ಇದೆ, ಮತ್ತು ಸಿಂಹ ಕಡಗೆ ಇದೆ. ಅವರು ಎಷ್ಟೇ ಇದಾದ್ರೂ ಟ್ರೆಡಿಷ್ನಲ್ ಜ್ಯುವೆಲ್ ಎಲ್ಲ ಮದುವೆಗೂ ಯೂಸ್ ಮಾಡೇ ಮಾಡ್ತಾರೆ, ಅವ್ರಿಗೆ ಅದಿರಲೇಬೇಕು. ನಾನು ತೋರಿಸ್ತೇನೆ ಇವಾಗ ಕಡ ಬ್ಯಾಂಗಲ್ ಮತ್ತು ಪೌಂಚಿ ಬ್ಯಾಂಗಲ್ ಅಂತ ಇರುತ್ತೆ, ಇದಕ್ಕೆ ಕಡ ಬ್ಯಾಂಗಲ್ ಅಂತ ಹೇಳೋದು. ಇದು ನೋಡಿ, ಇದು ಸಿಂಗಲ್ ರೋನಲ್ಲಿ ಬರುತ್ತೆ, ಡಬಲ್ ರೋನಲ್ಲಿ ಬರುತ್ತೆ, 3 rows ಬರುತ್ತೆ. ಇದು ಇದು ಮೂರು ಟೈಪಲ್ಲಿ ಬರುತ್ತೆ. ಇದು ಅಂದ್ರೆ ಸಿಂಗಲ್ ಆಗಿ ಹಾಕೋಬಹುದು, ಹಾಕಬಹುದು, ಅದರಲ್ಲಿ ವ್ಯಾಕ್ಸ್ ಇರುತ್ತೆ. ಏನಾಕ್ಚುಲಿ ಡಿಸೈನ್ ಅಲ್ಲೂ ಕೂಡ ವೆರೈಟಿ ಇದೆ ಅಲ್ವಾ, ತುಂಬಾ ಇರುತ್ತೆ. ಈ ಇದರಲ್ಲಿ ನೋಡಿ, ಇಲ್ಲಿ ಸ್ಟೋನ್ಸ್ ಇಲ್ಲ, ಇದರಲ್ಲಿ ಸ್ಟೋನ್ಸ್ ಉಂಟು, ನಮಗೆ ಯಾವ ಟೈಪ್ ಆದರೂ ಮಾಡಿಕೊಡ್ಬೋದು. ಇವಾಗ ಇಲ್ಲಿ ಸ್ಟೋನ್ಸ್ ಹಾಕ್ಸ್ಬೋದು, ಈ ಅಡ್ಡ ಸ್ಟೋನ್ಸ್ ಎಲ್ಲ ಯಾವ ಥರ ಆದರೂ ಡಿಸೈನ್ ಮಾಡಿಕೊಡ್ಬೋದು. ಇದು ನಮ್ಮ ಕೂರ್ಗಿಸು ಯೂಸ್ ಮಾಡುವಂಥ ಕಡ ಬ್ಯಾಂಗಲ್. ಇನ್ನೊಂದು ಇದರಲ್ಲಿ ಪೌಂಚಿ ಬ್ಯಾಂಗಲ್ ಅಂತ ಇರುತ್ತೆ, ಇದಕ್ಕೆ ಹೇಳುವಂಥದ್ದು ಪೌಂಚಿ ಬ್ಯಾಂಗಲ್ ಅಂತ. ಇದರಲ್ಲಿ ನೆಕ್ಲೆಸ್ ಇರುತ್ತೆ, ಇದು ಮ್ಯಾಚಿಂಗ್ ಹಾಕೊಳ್ಳುವಂಥ, ಅದು ಡಿಫ್ರೆಂಟ್ ಆಗಿದೆ ಅಲ್ವಾ, ಮುಳ್ಳು ಟೈಪ್ ಬರುತ್ತೆ, ಈ ಸೂರ್ಯಕಾಂತಿ ಹೂವಿಂದು ಇದು ಇಟ್ಟಂಗಿರುತ್ತೆ. ಓಕೆ, ಇದು ಆ್ಯಕ್ಚುಲಿ ಥ್ರೆಡ್ಡಲ್ಲಿ ಮಾಡಿರುವಂಥ, ಥ್ರೆಡ್ಡಲ್ಲಿ ಇನ್ಸೈಡ್ ಥ್ರೆಡ್ ಇದೆ. ಯಾವುದೇ ಆರ್ನಮೆಂಟ್ ಆದರೂ ಟ್ರೆಡಿಷ್ನಲ್ಗೆ ಒಳಗಡೆ ವ್ಯಾಕ್ಸ್ ಇದ್ದೇ ಇರುತ್ತೆ, ಯಾಕೆಂದರೆ ಗೋಲ್ಡ್ ಕಡಿಮೆ ಆಗಿ
ದೊಡ್ಡದ ಕಾಣ ರೀತಿ ಮಾಡೋದಕ್ಕೆ ವ್ಯಾಸ ಹಾಕ್ಯಾರ. ಸಿಂಗಲ್ ಹಾಕ್ಬೋದು, ಡಬಲ್ ಹಾಕ್ಬೋದು. ಇದು ನೋಡಿ, ತ್ರೀ ರೋ ಇದೆ ಇದು. ಸೊ ಬೇರೆ ಏನು ವೆರೈಟಿ ಇದೆ ಬಳೆಗಳಲ್ಲಿ? ಇನ್ನೊಂದು ಸಿಂಹ ಕಡಗ ಅಂತ ಇದೆ. ಇದು ಆ್ಯಕ್ಚುಲಿಯಾಗಿ ಜೆಂಟ್ಸ್ ಹಾಕ್ತಾರೆ ಮದುವೆ ಟೈಮಲ್ಲಿ. ಸಿಂಹದೇ ಮುಖ ಇದೆ ಇಲ್ಲಿ ನೋಡಿ, ಇದು ಸಿಂಹದ ಮುಖ. ಓಕೆ. ಸೊ ತುಂಬಾ ವೆರೈಟಿ. ಅವರು ಟ್ರೆಡಿಷನಲ್ ತುಂಬಾ ಅಂದ್ರೆ ತುಂಬಾ ಇದ್ರಲ್ಲಿ ಎಲ್ಲ ಶೂರರು ಅಂತ ಹೋರಾಟ ಮಾಡ್ತಾರೆ. ಕೊಡಗಿನವರೆಲ್ಲ ಧೈರ್ಯವಂತರು ಅನ್ನೋದಕ್ಕೆ ತುಂಬಾ ಪ್ರಾಣಿಗಳ ಚಿತ್ರಗಳೇ ಜಾಸ್ತಿ ಇರುತ್ತಾ ಅಂತ. ಈ ಸಿಂಹ ಆನೆ ಎಲ್ಲ ಅದ್ರ ಮುಖಗಳು ಎಲ್ಲ. ಆಲ್ಮೋಸ್ಟ್ ಎಲ್ಲ ಈ ಬಳೆಗಳಿರ್ಬೋದು, ಜುವೆಲ್ರಿ ಟ್ರೆಡಿಷನಲ್ ಅವ್ರು ಹಾಕೇ ಹಾಕ್ಬೇಕು ಏನೋ ಅಲ್ವಾ? ಎವ್ರಿ ಫಂಕ್ಷನ್ ಹಾಕ್ಲೇಬೇಕಾಗುತ್ತೆ ಮೇಡಮ್. ಯಾವುದೇ ಫಂಕ್ಷನ್ ಇದ್ರು ಅವ್ರ ಹತ್ರ ಎಷ್ಟೇ ಡಿಸೈನ್ಸ್ ಇದ್ರು ಫಂಕ್ಷನ್ಗೆ ಟ್ರೆಡಿಷನಲ್ ಜುವೆಲ್ಲರಿ ಹಾಕೇ ಹಾಕ್ತಾರೆ ಅವರು. ಇದಲ್ದೇ ಬೇರೆ ಏನು ಸಾಮಾನ್ಯವಾಗಿ ಕೂರ್ಗೀಸ್ ಯೂಸ್ ಮಾಡುವಂತಹ ಜುವೆಲ್ರಿ ಇದಾವೆ? ಇದು ಇನ್ನೊಂದಿದೆ, ಇದು ಜೆಂಟ್ಸ್ ಯೂಸ್ ಮಾಡುವಂಥದ್ದು. ಇದಕ್ಕೆ ನಾವು ಪೀಚೆ ಕತ್ತಿ ಅಂತ ಹೇಳ್ತೇವೆ. ಇದರಲ್ಲಿ ನೋಡಿ ಅರ್ಧ ಚಂದ್ರಾಕೃತಿ ಇದೆ, ಮತ್ತು ಇದರಲ್ಲಿ ಕತ್ತಿಗಳಿದೆ, ಮಧ್ಯ ಲಕ್ಷ್ಮಿ ಇದೆ. ಒಂದೊಂದರಲ್ಲಿ ನಮ್ಮ ಕಾವೇರಿ ಮಾತೆ ಬರ್ತಾರೆ. ಇದಕ್ಕೆ ಪೀಚೆ ಕತ್ತಿ ಅಂತ ಹೇಳುವುದು ಮದುವೆ ಟೈಮಲ್ಲಿ ಆಗುವಂಥ ಆರ್ನಮೆಂಟ್. ಓಕೆ. ಬೆಳ್ಳಿಯಲ್ಲೇ ಮಾಡ್ತೀರಾ? ಇದು ಎಲ್ಲ ಬೆಳ್ಳಿ, ಇದು ಗೋಲ್ಡ್. ಸಾಮಾನ್ಯವಾಗಿ ಡಿಸೈನ್ ಮಾಡಬೇಕಾದ್ರೆ ನೀವು ಯಾರು ಆರ್ಡರ್ ಕೊಡ್ತಾರಾ ಕೂರ್ಗವ್ರು ಬಂದು, ಅಥವಾ ಆಲ್ಮೋಸ್ಟ್ ಈ ಥರನೇ ಡಿಸೈನ್ ಇರುತ್ತೆ ಅಂತ ಮಾಡ್ಬೋದು, ಅಥವಾ ವೆರೈಟಿ ನೀವೇನೋ ಚೇಂಜ್ ಮಾಡ್ತಿರೋದು? ಅವ್ರಿಗೆ ಖುಷಿಯಾದರೆ ಕಸ್ಟಮರ್ಗೆ, ಇವಾಗ ನಮ್ಮ ಹತ್ರ ಇರೋದು ಇನ್ನೊಬ್ಬರಿಗೆ ಖುಷಿಯಾಗಲ್ಲ, ಅವಾಗ ಅವರು ಚೇಂಜಸ್ ಮಾಡಿಕೊಡಿ ಅಂತ ಹೇಳುವಾಗ ಚೇಂಜಸ್ ಮಾಡಿಕೊಡ್ತೇವೆ ನಾವು. ಕೂರ್ಗ್ ಜುವೆಲ್ರಿಗಳಲ್ಲಿ ಒಂದು ಸ್ಪೆಷಾಲಿಟಿ ಅನ್ನೋದಾದರೆ ಏನಿರುತ್ತೆ ಆಲ್ಮೋಸ್ಟ್ ಕಾಮನ್ ಆಗಿರುವಂಥದ್ದು? ಕಾಮನ್ ಆಗಿ ಕೊಕ್ಕೆ ತಾತಿ ಇರುತ್ತೆ, ಮತ್ತು ಜೋಮಾಲೆ ಇರುತ್ತೆ, ಪತಾಕಿ ಇರುತ್ತೆ, ಕಡ ಬ್ಯಾಂಗಲ್. ಡಿಸೈನಲ್ಲಿ ಹೇಳೋದಾದ್ರೆ ಡಿಸೈನ್ ಇಂಥ ಡಿಸೈನಲ್ಲಿ ಎಲ್ಲದರಲ್ಲೂ ಇದಿರುತ್ತೆ ಇದು. ನಾಗ ಇರುತ್ತೆ, ಮತ್ತು ಲಕ್ಷ್ಮಿ ಇರುತ್ತೆ. ಸೊ ವೀಕ್ಷಕರೇ, ನಾವು ಕೊಡಗಿನ ಒಂದು ಟ್ರೆಡಿಷ್ನಲ್ ಜುವೆಲ್ರಿ ಬಗ್ಗೆ ಮಾತಾಡ್ತಾ ಇದ್ವಿ. ತುಂಬಾ ಡಿಫ್ರೆಂಟ್ ಆಗಿರುವಂಥ ಕೊಡಗಿನ ಜುವೆಲ್ರಿ ಆರ್ನಮೆಂಟ್ಸ್ ನಾವು ಇವಾಗ ನೋಡಿದ್ವಿ ಅಷ್ಟೇ. ಆರ್ನಮೆಂಟ್ಸ್ ಅಂತಂದಾಗ ಮ್ಯಾಂಗ್ಳೂರ್ ಸೈಡ್ ಬೇರೆ, ನೀವು ಹೇಳಿದಾಗೆ ಬೇರೆ ಬೇರೆ ಒಂದೊಂದು ಪ್ರಾದೇಶಿಕವಾಗಿ ಅವರು ಹಾಕುವಂಥ ಪಕ್ಕ ಇಂಥದ್ದು ಜಾಸ್ತಿ ಅವರು ಯೂಸ್ ಮಾಡ್ತಾರೆ ಅನ್ನೋ ಹಂಗೆ ಇರುತ್ತಲ್ವಾ? ಸೊ ಯೂನಿಕ್ ಆಗಿರುವಂಥ ಒಂದು ಮಾಡರ್ನೈಸ್ ಆಗಿರುವಂಥ ಜುವೆಲ್ರಿ ಕೂಡ ತುಂಬ ಜನ ಇಷ್ಟಪಡ್ತಾರೆ. ಎಲ್ಲ ಸಾರಿಗೂ ಯೂಸ್ ಆಗುವಂಥದ್ದು, ಎಲ್ಲ ಫಂಕ್ಷನ್ಗೂ ವೇರ್ ಮಾಡಬೇಕು ಅನ್ನೋ ಹಾಗೆ ಅಂಥ ಜುವೆಲ್ರಿ, ಯೂನಿಕ್ ಆಗಿರುವಂಥ ಜುವೆಲ್ರಿಗಳನ್ನು ಕೂಡ ತೋರಿಸ್ತೀನಿ ಚಿಕ್ಕ ಬ್ರೇಕ್ ನಂತರ.